ವೆಲ್ಕಮ್ ಟು ಸೇಸರ್ ಸೆಂಟರ್. ಸೇಸರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲ ಹೊಸ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾವು ನೋಡೋಣ MS ವರ್ಡ್ ನಲ್ಲಿ ಬರುವಂತಹ ಶಾರ್ಟ್ ಕಟ್ ಕೀಗಳ ಬಗ್ಗೆ. ಲಾಸ್ಟ್ ಕ್ಲಾಸ್ ಅಲ್ಲಿ ಸಹ ನಾವು ನೋಡ್ತಾ ಇದ್ವಿ ಹಲವಾರು ಶಾರ್ಟ್ ಕಟ್ ಕೀಸ್ ಗಳನ್ನ ಯಾವ ರೀತಿಯಾಗಿ ನಾವು ಯೂಸ್ ಮಾಡಬೇಕು ಅಂತ. MS ವರ್ಡ್ ಅಲ್ಲಿ ಹಲವಾರು ಶಾರ್ಟ್ ಕಟ್ ಕೀಸ್ ಬರುತ್ತೆ. ಕೆಲವೇ ಶಾರ್ಟ್ ಕಟ್ ಕೀಸ್ ಗಳನ್ನ ನಾವಿಲ್ಲಿ ಹೆಚ್ಚಾಗಿ ಯೂಸ್ ಮಾಡ್ತೀವಿ. ಆ ರೀತಿಯಾದ ಶಾರ್ಟ್ ಕಟ್ ಕೀಸ್ ಗಳನ್ನ ಮಾತ್ರ ನಾನಿಲ್ಲಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಶಾರ್ಟ್ ಕಟ್ ಕೀ ನಮ್ಗೆ ಇಲ್ಲಿ ಸಿಗುತ್ತೆ, ಕಂಟ್ರೋಲ್ ಬ್ಯಾಕ್ ಸ್ಪೇಸ್. ನಾವಿಲ್ಲಿ ಯಾವುದೇ ವರ್ಡ್ ಅನ್ನ ಟೈಪ್ ಮಾಡ್ತಾ ಇದ್ದಾಗ ಸ್ಪೆಲ್ಲಿಂಗ್ ಇಲ್ಲಿ ಮಿಸ್ಟೇಕ್ ಆಗಿದೆ ಅಂದಾಗ ನಾವಿಲ್ಲಿ ಆ ವರ್ಡ್ ಅನ್ನ ಡಿಲೀಟ್ ಮಾಡೋದಕ್ಕೆ ಅಥವಾ ಆ ಲೆಟರ್ಸ್ ಅನ್ನ ನಾವಿಲ್ಲಿ ಡಿಲೀಟ್ ಮಾಡೋದಕ್ಕೆ ಬ್ಯಾಕ್ ಸ್ಪೇಸ್ ಕೀಯನ್ನ ಯೂಸ್ ಮಾಡ್ತೀವಿ. ನಾವಿಲ್ಲಿ ಬ್ಯಾಕ್ ಸ್ಪೇಸ್ ಕೀಯನ್ನ ಯೂಸ್ ಮಾಡಿದ್ರೆ ಒಂದೊಂದು ಲೆಟರ್ಸ್ ಇಲ್ಲಿ ಡಿಲೀಟ್ ಆಗುತ್ತೆ. ಕಂಟ್ರೋಲ್ ಝೆಡ್ ನಾನಿಲ್ಲಿ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ನಾವಿಲ್ಲಿ ಕಂಟ್ರೋಲ್ ಕೀಯ ಜೊತೆಗೆ ಬ್ಯಾಕ್ ಸ್ಪೇಸ್ ಕೀಯನ್ನ ಯೂಸ್ ಮಾಡಿದ್ರೆ ಒಂದು ವರ್ಡ್ ಇಲ್ಲಿ ಡಿಲೀಟ್ ಆಗುತ್ತೆ. ನೀವಿಲ್ಲಿ ನೋಡ್ತಾ ಇರಬಹುದು. ಕಂಟ್ರೋಲ್ ಝೆಡ್ ನಾವಿಲ್ಲಿ ಮಾಡೋಣ. ನಾವಿಲ್ಲಿ ಬ್ಯಾಕ್ ಸ್ಪೇಸ್ ಅನ್ನ ಯೂಸ್ ಮಾಡಿದಾಗ ಒಂದು ಲೆಟರ್ ಇಲ್ಲಿ ಡಿಲೀಟ್ ಆಗುತ್ತೆ. ಕಂಟ್ರೋಲ್ ಕೀಯ ಜೊತೆಗೆ ಬ್ಯಾಕ್ ಸ್ಪೇಸ್ ಅನ್ನ ನಾವಿಲ್ಲಿ ಯೂಸ್ ಮಾಡಿದಾಗ ಒಂದು ವರ್ಡ್ ಇಲ್ಲಿ ಡಿಲೀಟ್ ಆಗುತ್ತೆ. ಈ ರೀತಿಯಾಗಿ ನೀವು ಕಂಟ್ರೋಲ್ ವಿತ್ ಬ್ಯಾಕ್ ಸ್ಪೇಸ್ ಕೀಯನ್ನ ಯೂಸ್ ಮಾಡಬಹುದು. ಅದೇ ರೀತಿಯಾಗಿ ಕಂಟ್ರೋಲ್ ಡಿಲೀಟ್ ಶಾರ್ಟ್ ಕಟ್ ಕೀ ನಮ್ಗೆ ಇಲ್ಲಿ ಸಿಗುತ್ತೆ. ನಾವಿಲ್ಲಿ ಬ್ಯಾಕ್ ಸ್ಪೇಸ್ ಕೀಯನ್ನ ಯೂಸ್ ಮಾಡಿದ್ರೆ ಲೆಫ್ಟ್ ಗೆ ಟೆಕ್ಸ್ಟ್ ಇಲ್ಲಿ ಡಿಲೀಟ್ ಆಗುತ್ತೆ. ನಾವಿಲ್ಲಿ ಡಿಲೀಟ್ ಕೀಯನ್ನ ಯೂಸ್ ಮಾಡಿದ್ರೆ ರೈಟ್ ಸೈಡ್ ಗೆ ಟೆಕ್ಸ್ಟ್ ಇಲ್ಲಿ ಡಿಲೀಟ್ ಆಗುತ್ತೆ. ನೀವಿಲ್ಲಿ ನೋಡಬಹುದು ಈ ರೀತಿಯಾಗಿ. ಅದೇ ರೀತಿಯಾಗಿ ನಾವು ಕಂಟ್ರೋಲ್ ಡಿಲೀಟ್ ಕೀಯನ್ನ ಯೂಸ್ ಮಾಡಿದಾಗ ಕರ್ಸರ್ ನಾವಿಲ್ಲಿ ಕ್ಲಿಕ್ ಮಾಡೋಣ. ಕಂಟ್ರೋಲ್ ಡಿಲೀಟ್ ರೈಟ್ ಸೈಡ್ ಗೆ ಒಂದು ವರ್ಡ್ ಇಲ್ಲಿ ಡಿಲೀಟ್ ಆಗುತ್ತೆ. ಕಂಟ್ರೋಲ್ ಬ್ಯಾಕ್ ಸ್ಪೇಸ್ ಅನ್ನ ಯೂಸ್ ಮಾಡಿದ್ರೆ ಲೆಫ್ಟ್ ಸೈಡ್ ಗೆ ಒಂದೊಂದು ವರ್ಡ್ ಇಲ್ಲಿ ಡಿಲೀಟ್ ಆಗ್ತಾ ಹೋಗುತ್ತೆ. ಕಂಟ್ರೋಲ್ ಡಿಲೀಟ್ ಕೀಯನ್ನ ಯೂಸ್ ಮಾಡಿದ್ರೆ ರೈಟ್ ಸೈಡ್ ಗೆ ಇಲ್ಲಿ ಒಂದೊಂದು ವರ್ಡ್ಸ್ ಇಲ್ಲಿ ಡಿಲೀಟ್ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ನೀವು ಕಂಟ್ರೋಲ್ ಡಿಲೀಟ್ ಅಥವಾ ಕಂಟ್ರೋಲ್ ಬ್ಯಾಕ್ ಸ್ಪೇಸ್ ಶಾರ್ಟ್ ಕಟ್ ಕೀಯನ್ನ ಯೂಸ್ ಮಾಡಬಹುದು. ನೆಕ್ಸ್ಟ್ ಶಾರ್ಟ್ ಕಟ್ ಕೀ ನಮ್ಗೆ ಇಲ್ಲಿ ಸಿಗುತ್ತೆ, ಕ್ಲಿಪ್ ಬೋರ್ಡ್ ಟಾಸ್ಕ್ ಪ್ಯಾನ್ ಅನ್ನ ಓಪನ್ ಮಾಡೋದಕ್ಕೆ, ಅನೇಬಲ್ ಅಥವಾ ಡಿಸೇಬಲ್ ಮಾಡೋದಕ್ಕೆ. ಆಲ್ಟ್ ಎಚ್, ಆಲ್ಟ್ ಎಚ್ ಅಂದಾಗ ಹೋಮ್ ಮೆನು ನಮ್ಗಿಲ್ಲಿ ಓಪನ್ ಆಗುತ್ತೆ. FO ಶಾರ್ಟ್ ಕಟ್ ಕೀ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಕ್ಲಿಪ್ ಬೋರ್ಡ್ ನೀವಿಲ್ಲಿ ನೋಡಬಹುದು, FO ಕ್ಲಿಪ್ ಬೋರ್ಡ್ ಇಲ್ಲಿ ಓಪನ್ ಆಗಿದೆ. ನೀವಿಲ್ಲಿ ನೋಡಬಹುದು ಕ್ಲಿಪ್ ಬೋರ್ಡ್ ಅಂದಾಗ ನಾವಿಲ್ಲಿ ಯಾವುದೇ ಒಂದು ಟೆಕ್ಸ್ಟ್ ಅನ್ನ ಕಾಪಿ ಮಾಡಿದಾಗ ಕಟ್ ಮಾಡಿದಾಗ ಇಲ್ಲಿ ಸೇವ್ ಆಗಿರುತ್ತೆ. ನೀವಿಲ್ಲಿ ನೋಡಬಹುದು ಹಲವಾರು ಟೆಕ್ಸ್ಟ್ ಲೈನ್ಸ್ ಇಲ್ಲಿ ಸೇವ್ ಆಗಿದೆ. ಇಲ್ಲಿ ನೀವು ಶಾರ್ಟ್ ಕಟ್ ಕೀಸ್ ನ ನೋಡಬಹುದು, ಕಂಟ್ರೋಲ್ ಎಕ್ಸ್ ಫಾರ್ ಕಟ್, ಕಂಟ್ರೋಲ್ ಸಿ ಫಾರ್ ಕಾಪಿ, ಕಂಟ್ರೋಲ್ ವಿ ಫಾರ್ ಪೇಸ್ಟ್. ನಾವಿಲ್ಲಿ ಈ ಟೆಕ್ಸ್ಟ್ ಅನ್ನ ಕ್ಲಿಯರ್ ಆಲ್ ಮಾಡೋಣ. ಈಗ ನೀವಿಲ್ಲಿ ನೋಡಬಹುದು ಯಾವುದೇ ಟೆಕ್ಸ್ಟ್ ಇಲ್ಲಿ ಇಲ್ಲ. ನಾವೀಗ ಈ ಲೈನ್ ಅನ್ನ ಕಾಪಿ ಮಾಡೋಣ, ಕಂಟ್ರೋಲ್ ಸಿ ಕಾಪಿ ಇಲ್ಲಿ ಬಂದಿದೆ. ನೀವಿಲ್ಲಿ ನೋಡಬಹುದು ಅದೇ ರೀತಿಯಾಗಿ ಈ ಲೈನ್ ಅನ್ನ ನಾವಿಲ್ಲಿ ಕಟ್ ಮಾಡೋಣ, ಸೆಲೆಕ್ಟ್ ಕಂಟ್ರೋಲ್ ಎಕ್ಸ್ ಕಟ್ ಇಲ್ಲಿ ಬಂದಿದೆ. ನೀವಿಲ್ಲಿ ನೋಡಬಹುದು ನಾವಿಲ್ಲಿ ಕಾಪಿ ಮಾಡಿರುವಂತಹ ಅಥವಾ ಕಟ್ ಮಾಡಿರುವಂತಹ ಲೈನ್ ಗಳನ್ನ ನಾವಿಲ್ಲಿ ಇನ್ಸರ್ಟ್ ಮಾಡಬೇಕು ಅಂದಾಗ ಇಲ್ಲಿಂದ ನಾವು ಇನ್ಸರ್ಟ್ ಮಾಡ್ಕೋಬಹುದು. ಇಲ್ಲಿ ನಾವು ಕ್ಲಿಕ್ ಮಾಡಿದ್ರೆ ಆಯ್ತು, ಟೆಕ್ಸ್ಟ್ ಇಲ್ಲಿ ಇನ್ಸರ್ಟ್ ಆಗುತ್ತೆ. ಈ ರೀತಿಯಾಗಿ ನೀವಿಲ್ಲಿ ನೋಡ್ತಾ ಇರಬಹುದು ಯಾವ ಟೆಕ್ಸ್ಟ್ ಬೇಕು ನಾವಿಲ್ಲಿ ಮೊದಲು ಕಾಪಿ ಮಾಡಬೇಕಾಗುತ್ತೆ. ಕಂಟ್ರೋಲ್ ಸಿ ಕಾಪಿ ಇಲ್ಲಿ ಬರ್ತಾ ಇದೆ, ಲೈನ್ಸ್ ನೀವಿಲ್ಲಿ ನೋಡಬಹುದು. ನಂತರ ನಾವು ಯಾವ ಲೈನ್ ಅನ್ನ ಪೇಸ್ಟ್ ಮಾಡಬೇಕಾಗಿದೆ ಈ ರೀತಿಯಾಗಿ ನಾವಿಲ್ಲಿ ಕ್ಲಿಕ್ ಮಾಡಿದ್ರೆ ಪೇಸ್ಟ್ ಆಗುತ್ತೆ. ನೀವಿಲ್ಲಿ ನೋಡಬಹುದು ನಾವಿಲ್ಲಿ ಈ ರೀತಿಯಾಗಿ ಸಹ ಕಂಟ್ರೋಲ್ ಸಿ ಕಾಪಿ ಕಂಟ್ರೋಲ್ ವಿ ಪೇಸ್ಟ್ ಆಪ್ಷನ್ ಅನ್ನ ಯೂಸ್ ಮಾಡಬಹುದು. ಆದ್ರೆ ನಾವಿಲ್ಲಿ ಒಂದೇ ಲೈನ್ ಅನ್ನ ಅಥವಾ ಯಾವುದೇ ಒಂದು ವರ್ಡ್ ಅನ್ನ ನಾವಿಲ್ಲಿ ಪದೇ ಪದೇ ರಿಪೀಟ್ ಮಾಡಬೇಕಾಗಿದೆ ಅಂದಾಗ ನಾವಿಲ್ಲಿ ಯಾವುದೇ ಒಂದು ಲೆಟರ್ ಅನ್ನ ಕಾಪಿ ಮಾಡಿ ನಂತರ ನಾವಿಲ್ಲಿ ಟೈಪ್ ಮಾಡಿ ನೆಕ್ಸ್ಟ್ ಆ ಲೆಟರ್ ಅನ್ನ ಪೇಸ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಆ ರೀತಿ ಇದ್ದಾಗ ನಾವಿಲ್ಲಿ ಕ್ಲಿಪ್ ಬೋರ್ಡ್ ಆಪ್ಷನ್ ಅನ್ನ ಯೂಸ್ ಮಾಡಬಹುದು. ಈ ಕ್ಲಿಪ್ ಬೋರ್ಡ್ ಅಲ್ಲಿ ಇರುವಂತಹ ಟೆಕ್ಸ್ಟ್ ಗಳನ್ನ ನಾವು ಸೇವ್ ಸಹ ಮಾಡಬಹುದು. ಸೇವ್ ಡಾಕ್ಯುಮೆಂಟ್ ಮಾಡಿದಾಗ ಇಲ್ಲಿ ಕಾಪಿ ಮಾಡಿರುವಂತಹ ಟೆಕ್ಸ್ಟ್ ಸಹ ಸೇವ್ ಆಗುತ್ತೆ. ನೆಕ್ಸ್ಟ್ ಡೇ ನಾವಿಲ್ಲಿ ಓಪನ್ ಮಾಡಿದಾಗ ಇಲ್ಲಿಂದ ಸಹ ಯಾವುದೇ ಲೈನ್ಸ್ ಅನ್ನ ನಾವಿಲ್ಲಿ ಇನ್ಸರ್ಟ್ ಮಾಡ್ಕೋಬಹುದು. ಕ್ಲೋಸ್ ಮಾಡೋಣ. ನೆಕ್ಸ್ಟ್ ಶಾರ್ಟ್ ಕಟ್ ಕೀ ನಮ್ಗೆ ಇಲ್ಲಿ ಸಿಗುತ್ತೆ, ಕಂಟ್ರೋಲ್ ಶಿಫ್ಟ್ ಸಿ ಕಾಪಿ ದ ಸೆಲೆಕ್ಟೆಡ್ ಫಾರ್ಮೆಟಿಂಗ್. ಇಲ್ಲಿ ನಾವು ಯಾವುದೇ ಒಂದು ಟೆಕ್ಸ್ಟ್ ಗೆ ಎಫೆಕ್ಟ್ಸ್ ಅನ್ನ ಕೊಡ್ತೀವಿ, ಬೋಲ್ಡ್ ಎಫೆಕ್ಟ್ ಇರಬಹುದು ಅಥವಾ ಇಟಾಲಿಕ್ ಎಫೆಕ್ಟ್ ಅಥವಾ ಕಲರ್ ಅನ್ನ ನಾವಿಲ್ಲಿ ಚೇಂಜ್ ಮಾಡ್ತಾ ಇರಬಹುದು, ಅಂಡರ್ಲೈನ್ ಎಫೆಕ್ಟ್, ಇವುಗಳನ್ನ ನಾವಿಲ್ಲಿ ಫಾರ್ಮೆಟಿಂಗ್ ಅಂತೇಳಿ ಕರಿತೀವಿ. ಈ ರೀತಿಯಾಗಿ ನಾವು ಯಾವುದೇ ಒಂದು ಟೆಕ್ಸ್ಟ್ ಗೆ ಫಾರ್ಮೆಟ್ ಅನ್ನ ಕೊಟ್ಟಾಗ ಆ ಫಾರ್ಮೆಟ್ ಅನ್ನ ನಾವಿಲ್ಲಿ ಕಾಪಿ ಮಾಡಬೇಕಾಗಿದೆ. ಎಕ್ಸಾಂಪಲ್ ನಾವಿಲ್ಲಿ
ನೀವಿಲ್ಲಿ ನೋಡಬಹುದು, ಈ ಟೆಕ್ಸ್ಟ್ಗೆ ನಾನಿಲ್ಲಿ ಎಫೆಕ್ಟ್ ಅನ್ನು ಕೊಟ್ಟಿದ್ದೀನಿ, ಬೋಲ್ಡ್ ಎಫೆಕ್ಟ್ ಅನ್ನು ಕೊಟ್ಟಿದ್ದೀನಿ, ಟೆಕ್ಸ್ಟ್ ಕಲರ್ ಅನ್ನ ನಾನಿಲ್ಲಿ ಚೇಂಜ್ ಮಾಡಿದ್ದೀನಿ. ನಂತರ ಅಂಡರ್ಲೈನ್ ಎಫೆಕ್ಟ್ ಸಹ ನಾವಿಲ್ಲಿ ಕೊಡೋಣ, ಕಂಟ್ರೋಲ್ ಯು ಫಾರ್ ಅಂಡರ್ಲೈನ್, ನೀವಿಲ್ಲಿ ನೋಡಬಹುದು. ಈ ಎಫೆಕ್ಟ್ ಅನ್ನ ನಾನಿಲ್ಲಿ ಈ ಟೆಕ್ಸ್ಟ್ಗೂ ಸಹ ಕೊಡಬೇಕಾಗಿದೆ. ಆ ರೀತಿ ಇದ್ದಾಗ ನಾವು ಈ ಟೆಕ್ಸ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೋಬಹುದು, ನಂತರ ಬೋಲ್ಡ್ ಎಫೆಕ್ಟ್, ಕಲರ್ ಎಫೆಕ್ಟ್, ಅಂಡರ್ಲೈನ್ ಎಫೆಕ್ಟ್ ಅನ್ನ ನಾವು ಇಲ್ಲಿಂದ ಕೊಡಬಹುದು. ಅಥವಾ ಇದೇ ಎಫೆಕ್ಟ್ ಅನ್ನ ನಾವು ಕಾಪಿ ಮಾಡಿ ಈ ಟೆಕ್ಸ್ಟ್ಗಳಿಗೆ ಪೇಸ್ಟ್ ಮಾಡಬಹುದು. ಕಂಟ್ರೋಲ್ ಶಿಫ್ಟ್ ಸಿ ಫಾರ್ ಕಾಪಿ ದ ಸೆಲೆಕ್ಟೆಡ್ ಫಾರ್ಮೆಟಿಂಗ್. ನಾವಿಲ್ಲಿ ಯಾವ ಟೆಕ್ಸ್ಟ್ಗೆ ಎಫೆಕ್ಟ್ ಅನ್ನು ಕೊಟ್ಟಿದ್ದೀವಿ ಆ ಟೆಕ್ಸ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ, ಕಂಟ್ರೋಲ್ ಶಿಫ್ಟ್ ಸಿ. ಈ ಟೆಕ್ಸ್ಟ್ಗೆ ನಾವು ಕೊಟ್ಟಿರುವಂತಹ ಎಫೆಕ್ಟ್ಸ್ ಅಲ್ಲಿ ಕಾಪಿ ಆಗಿದೆ. ನಂತರ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋಣ, ಕಂಟ್ರೋಲ್ ಶಿಫ್ಟ್ ವಿ, ಪೇಸ್ಟ್ ದ ಸೆಲೆಕ್ಟೆಡ್ ಫಾರ್ಮೆಟಿಂಗ್, ಕಂಟ್ರೋಲ್ ಶಿಫ್ಟ್ ವಿ. ನೀವಿಲ್ಲಿ ನೋಡ್ತಾ ಇರಬಹುದು ಈ ಟೆಕ್ಸ್ಟ್ಗೆ ನಾವು ಯಾವ ಎಫೆಕ್ಟ್ ಅನ್ನ ಕೊಟ್ಟಿದ್ದೀವಿ ಕಾಪಿ ಆಗಿ ಅಪ್ಲೈ ಆಗಿದೆ. ಈ ಟೆಕ್ಸ್ಟ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡೋಣ, ಕಂಟ್ರೋಲ್ ಶಿಫ್ಟ್ ಸಿ, ಕಾಪಿ ಫಾರ್ಮೆಟಿಂಗ್. ನಂತರ ನಾವಿಲ್ಲಿ ಸೆಲೆಕ್ಟ್ ಮಾಡೋಣ, ಕಂಟ್ರೋಲ್ ಶಿಫ್ಟ್ ವಿ, ಪೇಸ್ಟ್ ಫಾರ್ಮೆಟಿಂಗ್. ನೀವಿಲ್ಲಿ ನೋಡಬಹುದು ಈ ಟೆಕ್ಸ್ಟ್ಗೆ ನಾವು ಅಂಡರ್ಲೈನ್ ಅನ್ನ ಕೊಟ್ಟಿಲ್ಲ, ಬೋಲ್ಡ್ ಮತ್ತು ಕಲರ್ ಎಫೆಕ್ಟ್ ಅನ್ನ ಕೊಟ್ಟಿದ್ದೀವಿ. ಇಲ್ಲಿ ಈ ಟೆಕ್ಸ್ಟ್ಗಳಿಗೆ ಬೋಲ್ಡ್ ಮತ್ತು ಕಲರ್ ಎಫೆಕ್ಟ್ ಮಾತ್ರ ಅಪ್ಲೈ ಆಗಿದೆ. ಈ ರೀತಿಯಾಗಿ ನಾವು ಟೆಕ್ಸ್ಟ್ ಎಫೆಕ್ಟ್ಸ್ ಅಥವಾ ಟೆಕ್ಸ್ಟ್ ಫಾರ್ಮೆಟಿಂಗ್ ಸಹ ಕಾಪಿ ಮಾಡಬಹುದು. ನೆಕ್ಸ್ಟ್ ಶಾರ್ಟ್ಕಟ್ ಗೆ ನಮಗಿಲ್ಲಿ ಸಿಗುತ್ತೆ ಕಂಟ್ರೋಲ್ ಎಚ್. ಕಂಟ್ರೋಲ್ ಎಚ್ ಅಂದಾಗ ರೀಪ್ಲೇಸ್ ಆಪ್ಷನ್ ನಮಗಿಲ್ಲಿ ಬರುತ್ತೆ. ಯಾವುದೇ ಒಂದು ವರ್ಡ್ ಅನ್ನ ನಾವಿಲ್ಲಿ ರೀಪ್ಲೇಸ್ ಮಾಡಬೇಕಾಗಿದೆ ಅಥವಾ ಯಾವುದೇ ಒಂದು ಸೆಂಟೆನ್ಸ್ ಅನ್ನ ನಾವಿಲ್ಲಿ ರೀಪ್ಲೇಸ್ ಮಾಡಬೇಕಾಗಿದೆ ಅಂದಾಗ ರೀಪ್ಲೇಸ್ ಆಪ್ಷನ್ ಅನ್ನ ನಾವು ಯೂಸ್ ಮಾಡಬಹುದು. MS ವರ್ಡ್ ಕ್ಲಾಸ್ ಅಲ್ಲಿ ನಾನು ಡೀಟೇಲ್ ಆಗಿ ಇದರ ಬಗ್ಗೆ ಹೇಳಿದ್ದೀನಿ, ನೀವು ಅಲ್ಲಿಂದ ನೋಡಬಹುದು. ನೆಕ್ಸ್ಟ್ ಶಾರ್ಟ್ಕಟ್ ಗೆ ನಮಗಿಲ್ಲಿ ಸಿಗುತ್ತೆ ಆಲ್ಟ್ ಎನ್ ನಂತರ ಎಂ. ನಾವಿಲ್ಲಿ ಇನ್ಸರ್ಟ್ ಸ್ಮಾರ್ಟ್ ಆರ್ಟ್ ಗ್ರಾಫಿಕ್. ನಾವು ಇನ್ಸರ್ಟ್ ಮೆನುನಲ್ಲಿ ಚಾರ್ಟ್, ವರ್ಡ್ ಆರ್ಟ್, ಆಟೋ ಶೇಪ್ಸ್ ಅನ್ನ ಇನ್ಸರ್ಟ್ ಮಾಡ್ತೀವಿ. ಅದೇ ರೀತಿಯಾಗಿ ಶಾರ್ಟ್ಕಟ್ ಕೀಸ್ ಆಲ್ಟ್ ಎನ್ ಶಾರ್ಟ್ಕಟ್ ಕೀಯನ್ನು ನಾನು ಇಲ್ಲಿ ಯೂಸ್ ಮಾಡಿದ್ರೆ ಇನ್ಸರ್ಟ್ ಮೆನು ಇಲ್ಲಿ ಓಪನ್ ಆಗುತ್ತೆ. ಎಂ ಲೆಟರ್ ಅನ್ನ, ಎಂ ಲೆಟರ್ ನೀವಿಲ್ಲಿ ನೋಡಬಹುದು. ನಾವಿಲ್ಲಿ ಎಂ ಲೆಟರ್ ಅನ್ನ ಯೂಸ್ ಮಾಡಿದ್ರೆ ಸ್ಮಾರ್ಟ್ ಆರ್ಟ್ ಗ್ರಾಫಿಕ್ ಇಲ್ಲಿ ಓಪನ್ ಆಗುತ್ತೆ, ನೀವು ನೋಡಬಹುದು. ನಂತರ ನಾವಿಲ್ಲಿ ಆರೋ ಮಾರ್ಕ್ ಕೀಗಳ ಸಹಾಯದಿಂದ ಯಾವ ಸ್ಮಾರ್ಟ್ ಆರ್ಟ್ ಗ್ರಾಫಿಕ್ ಅನ್ನ ನೀವಿಲ್ಲಿ ಇನ್ಸರ್ಟ್ ಮಾಡಬೇಕಾಗಿದೆ ಇನ್ಸರ್ಟ್ ಮಾಡ್ಕೋಬಹುದು. ಕ್ಯಾನ್ಸಲ್ ನಾನು ಇಲ್ಲಿ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಆಲ್ಟ್ ಎನ್, ಆಲ್ಟ್ ಎನ್ ನಂತರ ಡಬ್ಲ್ಯೂ ಫಾರ್ ವರ್ಡ್ ಆರ್ಟ್ ಗ್ರಾಫಿಕ್ಸ್ ಎಂಟರ್. ಈ ರೀತಿಯಾಗಿ ನಾವು ವರ್ಡ್ ಆರ್ಟ್ ಸಹ ಇನ್ಸರ್ಟ್ ಮಾಡ್ಕೋಬಹುದು. ನೆಕ್ಸ್ಟ್ ಶಾರ್ಟ್ಕಟ್ ಕೀಸ್ ನಮ್ಗಿಲ್ಲಿ ಸಿಗುತ್ತೆ ಕಂಟ್ರೋಲ್ ಇ ಫಾರ್ ಸೆಂಟರ್ ಅಲೈನ್, ಕಂಟ್ರೋಲ್ ಜೆ ಫಾರ್ ಜಸ್ಟಿಫೈ, ಕಂಟ್ರೋಲ್ ಎಲ್ ಫಾರ್ ಲೆಫ್ಟ್ ಅಲೈನ್, ಕಂಟ್ರೋಲ್ ಆರ್ ಫಾರ್ ರೈಟ್ ಅಲೈನ್. ನಾವಿಲ್ಲಿ ಟೆಕ್ಸ್ಟ್ ಅಲೈನ್ಮೆಂಟ್ ಅನ್ನ ಚೇಂಜ್ ಮಾಡಬೇಕು ಅಂದಾಗ, ನಾವಿಲ್ಲಿ ಡಾಕ್ಯುಮೆಂಟ್ ಹೆಡಿಂಗ್ ಅನ್ನ ಸೆಂಟರ್ ಅಲೈನ್ ಮಾಡಬೇಕು ಅಂದಾಗ ಹೋಮ್ ಮೆನುನಲ್ಲಿ ನಮಗಿಲ್ಲಿ ಆಪ್ಷನ್ಸ್ ಸಿಗುತ್ತೆ, ಲೆಫ್ಟ್ ಅಲೈನ್, ಸೆಂಟರ್ ಅಲೈನ್, ರೈಟ್ ಅಲೈನ್, ಜಸ್ಟಿಫೈ. ಅದೇ ಶಾರ್ಟ್ಕಟ್ ಕೀಸ್ ಇಲ್ಲಿ ಇದೆ, ನೀವಿಲ್ಲಿ ನೋಡಬಹುದು. ಇಲ್ಲೂ ಸಹ ಶಾರ್ಟ್ಕಟ್ ಕೀಸ್ ಅನ್ನು ನಮಗೆ ತೋರಿಸುತ್ತೆ, ಕಂಟ್ರೋಲ್ ಎಲ್ ಫಾರ್ ಲೆಫ್ಟ್ ಅಲೈನ್, ಕಂಟ್ರೋಲ್ ಇ ಫಾರ್ ಸೆಂಟರ್ ಅಲೈನ್, ಕಂಟ್ರೋಲ್ ಆರ್ ಫಾರ್ ರೈಟ್ ಅಲೈನ್, ಕಂಟ್ರೋಲ್ ಜೆ ಫಾರ್ ಜಸ್ಟಿಫೈ. ಈ ಟೆಕ್ಸ್ಟ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡೋಣ, ಕಂಟ್ರೋಲ್ ಆರ್ ಫಾರ್ ರೈಟ್ ಅಲೈನ್. ನೀವಿಲ್ಲಿ ನೋಡಬಹುದು ಅಲೈನ್ಮೆಂಟ್ ಇಲ್ಲಿ ಚೇಂಜ್ ಆಗಿದೆ, ಕಂಟ್ರೋಲ್ ಇ ಫಾರ್ ಸೆಂಟರ್ ಅಲೈನ್ ಅಲೈನ್ಮೆಂಟ್ ಚೇಂಜ್ ಆಗಿದೆ, ಕಂಟ್ರೋಲ್ ಎಲ್ ಫಾರ್ ಲೆಫ್ಟ್ ಅಲೈನ್ ಅಲೈನ್ಮೆಂಟ್ ಚೇಂಜ್ ಆಗಿದೆ. ಇಲ್ಲಿ ನಾವು ಜಸ್ಟಿಫೈ ಆಪ್ಷನ್ ಅನ್ನ ಯೂಸ್ ಮಾಡಬೇಕು ಅಂದಾಗ ಒಂದು ಡಾಕ್ಯುಮೆಂಟ್ ಅನ್ನ ನಾವಿಲ್ಲಿ ಓಪನ್ ಮಾಡ್ಕೊಳ್ಳೋಣ. ಈ ಟೆಕ್ಸ್ಟ್ ಅನ್ನ ನಾವಿಲ್ಲಿ ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನೀವಿಲ್ಲಿ ಈ ಸೈಡ್ ಅನ್ನ ನೋಡಬಹುದು ಈಕ್ವಲ್ ಆಗಿ ಇಲ್ಲ, ಈ ಸೈಡ್ ಮಾತ್ರ ಈಕ್ವಲ್ ಆಗಿ ಇದೆ. ನಾವಿಲ್ಲಿ ಕಂಟ್ರೋಲ್ ಜೆ ಜಸ್ಟಿಫೈ ಆಪ್ಷನ್ ಅನ್ನ ಯೂಸ್ ಮಾಡಿದ್ರೆ ನೀವಿಲ್ಲಿ ನೋಡಬಹುದು ಎರಡು ಸೈಡ್ ಅಲ್ಲಿ ಟೆಕ್ಸ್ಟ್ ಈಕ್ವಲ್ ಆಗಿ ಬಂದಿದೆ, ಆದ್ರೆ ಇಲ್ಲಿ ಸ್ಪೇಸಿಂಗ್ ಇಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ. ಸಮ್ ಟೈಮ್ ಇಲ್ಲಿ ಜಸ್ಟಿಫೈ ಆಪ್ಷನ್ ಅನ್ನ ನಾವಿಲ್ಲಿ ಅಪ್ಲೈ ಮಾಡಿ ಪ್ರಿಂಟ್ ಅನ್ನ ತೆಗೆದಾಗ ಪ್ರಿಂಟ್ ಅಲ್ಲಿ ಕೆಲವೊಮ್ಮೆ ಕ್ಲಿಯರ್ ಆಗಿ ಅಥವಾ ನೀಟ್ ಆಗಿ ಕಾಣಿಸೋದಿಲ್ಲ. ನಾವಿಲ್ಲಿ ಯಾವ ಡಾಕ್ಯುಮೆಂಟ್ ಅನ್ನ ರೆಡಿ ಮಾಡ್ತಾ ಇದೀವಿ ಅದರ ಮೇಲೆ ನಾವಿಲ್ಲಿ ಡಿಸೈಡ್ ಮಾಡಬೇಕಾಗುತ್ತೆ ಜಸ್ಟಿಫೈ ಆಪ್ಷನ್ ನಾವಿಲ್ಲಿ ಅಪ್ಲೈ ಮಾಡಬೇಕು ಅಥವಾ ಬೇಡ ಅನ್ನೋದು. ನೀವು ಒಂದ್ಸಲ ಪ್ರಿಂಟ್ ಪ್ರಿವ್ಯೂ ಅನ್ನ ಚೆಕ್ ಮಾಡಿ ನಂತರ ನೀವು ಜಸ್ಟಿಫೈ ಆಪ್ಷನ್ ಅನ್ನ ಯೂಸ್ ಮಾಡಬೇಕಾಗುತ್ತೆ.